ಶ್ರೀಯುತ ಅಜಯ್ ಸರ್ ಮತ್ತೆ ರಾಜ್ಯ ಪರಿಷತ್ ಸದಸ್ಯರ ಸ್ಥಾನಕ್ಕೆ ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಅವರು, ಮತ್ತೆ ಖಜಾಂಚಿ ಸ್ಥಾನಕ್ಕೆ ನಮ್ಮ ಮುರಳಿ ಮೋಹನ್ ಸರ್ ಅವರು ಸ್ಪರ್ಧೆ ಮಾಡಿರೋದರ ಪರವಾಗಿ ಎಲ್ಲರೊಂದು ಸಮಯಗಳು ಒಟ್ಟಾಗಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನ ಏರ್ಪಾಡು ಮಾಡಿದ್ದೇವೆ. ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘ ಇಡೀ ರಾಜ್ಯದಲ್ಲಿ ಮಾದರಿಯಾಗಿದ್ದಂತ ಒಂದು ಸಂಘ, ಹಿಂದೆ ಅನೇಕ ಗಣ್ಯರು ಉತ್ತಮ ರೀತಿಯಲ್ಲಿ ಆಡಳಿತವನ್ನು ನಡೆಸಿ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ತನ್ನದಾದ ಒಂದು ಕೀರ್ತಿಯನ್ನ ನಮ್ಮ ರಾಜ್ಯದಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಕಳೆದ 5 ವರ್ಷಗಳಿಂದ ರಾಜ್ಯ ಸರ್ಕಾರಿ ನೌಕರ ಸಂಘ ಯಾವ ದಿಶೆಯಲ್ಲಿ ಸಾಗಿದೆ ಅಂತ ಎಲ್ರಿಗೂ ಗೊತ್ತಿದೆ. ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಸರ್ಕಾರಿ ನೌಕರ ಭವನವನ್ನ ಕೇಳುವುದು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅತಿ ಉತ್ತಮವಾಗಿರ್ತಕ್ಕಂಥ ಸುಸಜ್ಜಿತವಾಗಿರ್ತಕ್ಕಂಥ ಉತ್ತಮ ರೀತಿಯ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಹೊಂದಿರತಕ್ಕಂಥ ಸರ್ಕಾರಿ ನೌಕರರ ಭವನಗಳನ್ನು ನಾವು ಕಂಡಿದ್ದೇವೆ. ನಮ್ಮ ಕೋಲಾರ ಜಿಲ್ಲೆ ರಾಜಕೀಯಕ್ಕೆ ಹೆಸರಾದ ಜಿಲ್ಲೆ, ಮೊದಲ ಮುಖ್ಯಮಂತ್ರಿಗಳನ್ನು ಕೊಟ್ಟಂತ ಜಿಲ್ಲೆ, ಇವತ್ತು ಜಿಲ್ಲಾ ಕೇಂದ್ರದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅತ್ಯಂತ ಪ್ರಬುದ್ಧ ನಾಯಕರಿರ್ತಕ್ಕಂಥ ಜಿಲ್ಲೆ. ನಮ್ಮ ಜಿಲ್ಲೆಯಲ್ಲಿ ಒಂದು ಮಾದರಿಯಾಗಿರ್ತಕ್ಕಂಥ ಸುಸಜ್ಜಿತವಾಗಿರ್ತಕ್ಕಂಥ ಸರ್ಕಾರಿ ನೌಕರ ಭವನ ಇಲ್ಲ. ಅಧ್ಯಕ್ಷರಾಗಿ ಕೆಲಸ ಮಾಡಿದಂತ ಹಿಂದಿನ ಅಧ್ಯಕ್ಷರು ಸನ್ಮಾನ್ಯ ಸುರೇಶ್ ಬಾಬು ಸರ್ ಅವರು ನಮ್ಗೆ ಆತ್ಮೀಯರು, ವೈಯಕ್ತಿಕವಾಗಿ ನಮ್ಗೆ ಯಾವುದೇ ವಿರೋಧ ಇಲ್ಲ, ಅವ್ರ ಬಗ್ಗೆ ನಮಗೆ ಗೌರವ ಇದೆ, ವ್ಯಕ್ತಿಗತವಾಗಿ ಗೌರವ ಇದೆ, ವೈಯಕ್ತಿಕವಾಗಿ ಗೌರವ ಇದೆ. ಆದರೆ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, ವರ್ಷಕ್ಕೊಮ್ಮೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು, ಕ್ರೀಡಾಕೂಟವನ್ನು ನಡೆಸತಕ್ಕಂಥದ್ದು ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿತ್ತು. ರಾಜ್ಯಾಧ್ಯಕ್ಷರನ್ನು ಕರೆಸಿ ಅವ್ರಿಗೊಂದು ಅಭಿನಂದಿಸಿ ರಾಜ್ಯ ಸರ್ಕಾರದ ನೌಕರ ಸಂಘ ಇದೆ ಎಂತಕ್ಕಂಥ ಒಂದು ರೀತಿಯಲ್ಲಿ ತಿಳಿಸಿ ಕಳಿಸಿದ್ರು. ಆದರೆ ಯಾವುದೇ ಇಲಾಖೆಯಲ್ಲಿ ಒಂದು ನೌಕರರಿಗೆ ಅಥವಾ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಯಾವತ್ತೂ ಸಹ ಒಂದು ಕಚೇರಿಗೆ ಭೇಟಿ ಕೊಟ್ಟು ಒಬ್ಬ ನೌಕರರ ಪರವಾಗಿ ಅವರು ನಮಗೆ ಸಹಕಾರವನ್ನ ಕೊಟ್ಟಿಲ್ಲ. ಹಂಗಾಗಿ ಎಲ್ಲ ವಿವಿಧ ಇಲಾಖೆಗಳ ನೌಕರರಿಗೂ ಸಹ ಆ ವಿಚಾರದಲ್ಲಿ ತುಂಬಾ ಬೇಸರ ಇದೆ. ಸರ್ಕಾರಿ ನೌಕರ ಭವನವನ್ನ ಕೆಡುವುದು ಸಹ ಒಂದು ಬೇಸರದ ಸಂಗತಿ. ಸಂಘಟನೆ ಅತ್ಯಂತ ಪ್ರಬಲವಾಗಿದ್ದಂತ ಸಂಘಟನೆ ಇವತ್ತು ಅತ್ಯಂತ ಬೇರೆ ರೀತಿಯಲ್ಲಿ ಸಾಗ್ತಾ ಇದೆ. ಈ ದಿಶೆಯಲ್ಲಿ ಈ ಬಾರಿ ನಡೆದಂತ ಚುನಾವಣೆಯಲ್ಲಿ ನಮ್ಮ ವಿವಿಧ ಇಲಾಖೆಗಳಿಂದ ಎಲ್ಲ ಆತ್ಮೀಯ ಮಿತ್ರರು ವಿಜಯಶಾಲಿಗಳಾಗಿ ಬಂದಿದ್ದಾರೆ. ಈ ಬಾರಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕೆ ಎನ್ ಮುಂಜಣ್ಣರವರ ಸಾರಿತ್ಯದಲ್ಲಿ ಇವತ್ತು ಹಿಂದೆ ಅಧ್ಯಕ್ಷರ ಸ್ಥಾನಕ್ಕೆ ವಿವಿಧ ಸಮುದಾಯಗಳಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಇದೇ ಮೊಟ್ಟ ಮೊದಲ ಬಾರಿಗೆ ಶೋಷಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಶ್ರೀಯುತ ಅಜಯ್ ಸರ್ ಅವರು, ಬೇರೆ ವಿವಿಧ ಸಮುದಾಯಗಳಿಗೆ ಸೇರಿರ್ತಕ್ಕಂಥ ನಮ್ಮ ಮುರಳಿ ಮೋಹನ್ ಸರ್ ಮತ್ತು ಶ್ರೀನಿವಾಸ ರೆಡ್ಡಿ ಸರ್ ಅವರಿಗೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮೆಲ್ಲ ವೃಂದ ಸಂಘಗಳ ಪದಾಧಿಕಾರಿಗಳ ಬೆಂಬಲದೊಂದಿಗೆ ಎಲ್ಲ ವಿವಿಧ ಇಲಾಖೆಗಳ ಚುನಾಯಿತ ಪ್ರತಿನಿಧಿಗಳು ನಮ್ಮ ಕೆ ಎನ್ ಮಂಜುನಾಥ್ ಸರ್ ಅವರ ನಿಕಟಪೂರ್ವ ಅಧ್ಯಕ್ಷರವರ ಸಾರಿಗೆಯಲ್ಲಿ ಸಭೆ ಸೇರಿ ಚರ್ಚೆ ಮಾಡಿ ಒಂದು ಸೌಹಾರ್ದಯುತ ತೀರ್ಮಾನವನ್ನು ತಗೊಂಡು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು, ಈ ದಿಶೆಯಲ್ಲಿ ಕೋಲಾರ ಜಿಲ್ಲೆ ರಾಜ್ಯಕ್ಕೆ ಮಾದರಿ ಆಗಿರ್ಬೇಕು ಅಂತ ನಮ್ಮ ಅಜಯ್ ಸರ್ ಅವರಿಗೆ ಎಲ್ಲ ಸೇರಿ ಒಟ್ಟಾಗಿ ಗಮನವನ್ನು ವ್ಯಕ್ತಪಡಿಸಿದ್ದೇವೆ. ನಮ್ಮ ಮುರಳಿ ಮೋಹನ್ ಸರ್ ಮತ್ತೆ ಶ್ರೀನಿವಾಸ್ ರೆಡ್ಡಿ ನಾವು 3 ಸ್ಥಾನಗಳಿಗೆ ಸ್ಪರ್ಧೆ ಮಾಡಿದ್ರು, 3 ಸ್ಥಾನಗಳನ್ನ ಗೆದ್ದೇ ಗೆಲ್ತೇವೆ ಅಂತಕ್ಕಂಥ ಒಂದು ಭರವಸೆ ನಮಗಿದೆ. ಇದಕ್ಕೆ ಎಲ್ಲ ವೃಂದ ಸಂಘಗಳು ಬೆಂಬಲ ಕೊಟ್ಟಿದ್ದೇವೆ. ನಮ್ಮ ಎಸ್ ಎಫ್ ಸಿ ಶಿಕ್ಷಕರ ಸಂಘವೂ ಸಹ ಅತ್ಯಂತ ಹೆಚ್ಚಿನ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಬೆಂಬಲ ಕೊಟ್ಟಿದೆ. ಈ ದಿಶೆಯಲ್ಲಿ ನಾವೆಲ್ಲ ರೀತಿಯಲ್ಲೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ. ಯಾವುದೇ ಬ್ಯಾಡ್ ಸುದ್ದಿಗಳಿಗೆ ಅವಕಾಶ ಇಲ್ಲ, ನಾವೆಲ್ಲ ಒಟ್ಟಾಗಿದ್ದೇವೆ. ಹೆಚ್ಚಿನ ಸದಸ್ಯರ ಬೆಂಬಲ ನಮಗೆ ಇದೆ, ನಾವು ಗೆದ್ದೇ ಗೆಲ್ತೇವೆ ಅಂತಕ್ಕಂಥ ಒಂದು ಭರವಸೆ ನಮಗಿದೆ. ಈ ದಿಶೆಯಲ್ಲಿ ಅಜಯ್ ಸರ್ ಮತ್ತು ಅವರ ತಂಡ ನಮ್ಮ ಕೆ ಎನ್ ಮಂಜುನಾಥ್ ಸರ್ ಅವರ ಸಾರಥ್ಯದಲ್ಲಿ ಈ ಹಿಂದೆ ನಮ್ಮ ವಿವಿಧ ತಾಲೂಕು ಅಧ್ಯಕ್ಷರಿಗೂ ಸಹ ಬೆಂಬಲ ಇದ್ದಾರೆ. ನಮ್ಮ ಮಾಲೂರು ತಾಲೂಕು ಮುನೇಗೌಡರು ಆಗಿರ್ಬೋದು, ನಮ್ಮ ಮೂಡಬಾಗ ತಾಲೂಕು ಅರವಿಂದ್ ಸರ್ ಆಗಿರ್ಬೋದು, ನಮ್ಮ ಶ್ರೀನಿವಾಸಪುರ ಅಧ್ಯಕ್ಷರಾಗಿರ್ತಕ್ಕಂಥ ಭೈರೇಗೌಡರು ಆಗಿರ್ಬೋದು, ನಮ್ಮ ಕೋಲಾರ ತಾಲೂಕಿನ ಶಿಕ್ಷಣ ಇಲಾಖೆಯಿಂದ ನಮ್ಮ ಅನಿಲ್ ಕುಮಾರ್ ಸರ್ ತಂಡ ಇರ್ಬೋದು, ಎಲ್ಲ ವಿವಿಧ ನಮ್ಮ ಶಿವಕುಮಾರ್ ಸರ್, ನಮ್ಮ ನಾಗರಾಜ್ ಸರ್, ನಮ್ಮ ಶ್ರೀರಾಮ್ ಮತ್ತು ನಮ್ಮ ರಾಜೇಂದ್ರ ಪ್ರಸಾದ್, ಮತ್ತೆ ನಮ್ಮ ಗೋಪಾಲ್ ಅವರು, ನಮ್ಮ ಮುನಿಯಪ್ಪರವರು, ನಾರಾಯಣರಾಜ್, ನಮ್ಮ ನಿರೂಸ್ಕಾರ್ ಅವರು, ಎಲ್ಲ ಇಂದು ಎಲ್ಲ ವಿವಿಧ ಸಂಘಗಳು ಎಲ್ಲರೂ ಸಹ ಒಟ್ಟಾಗಿ ಒಮ್ಮತದ ತೀರ್ಮಾನವನ್ನು ತಗೊಂಡು ನಮ್ಮ ನೌಕರ ಸಂಘವನ್ನ ಬಲಪಡಿಸಬೇಕು. ನಾವು ಚುನಾವಣೆಯಲ್ಲಿ ನಮ್ಮ ತಂಡದ ಸದಸ್ಯರು ಅತ್ಯಂತ ಹೆಚ್ಚಿನ ಮತಗಳ ಅಂತರದಿಂದ ಜಯಶಾಲಿ ಆಗಬೇಕು ಎಂಬ ದಿಶೆಯಲ್ಲಿ ನಾವೆಲ್ಲರ ಸಹಕಾರ ಪಡೆದು ಈ ಚುನಾವಣೆಗೆ ನಾವು ಸಜ್ಜಾಗಿದ್ದೇವೆ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾ ಇದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಈ ಶಿಕ್ಷಣ ಇಲಾಖೆಯಲ್ಲಿ ಒಂದು ಉದಾಹರಣೆ ಕೊಡ್ತೀನಿ. ನಮ್ಗೆ ಈ ತೆರಿಗೆ ಪಾವತಿ ಸಂದರ್ಭದಲ್ಲಿ ಸಮಸ್ಯೆ ಆಗಿತ್ತು ನಮ್ಮ ತಾಲೂಕಲ್ಲಿ. ಅಂತ ಸಂದರ್ಭದಲ್ಲಿ ಸ್ವಾಮಿ, ನೀವು ನೌಕರ ಸಂಘದ ಅಧ್ಯಕ್ಷರಿದ್ರೆ ನಮ್ಮ ತಾಲೂಕಲ್ಲಿ ಸಮಸ್ಯೆ ಆಗಿದೆ, ನಮ್ಗೆ ಸಹಾಯಕ್ಕೆ ಬನ್ನಿ ಅಂತೇಳಿ ನಾವು ಕರೆದಾಗ ಅವರು ಬರ್ಲಿಲ್ಲ, ನಮ್ಗೇನು ಸಹಾಯನು ಮಾಡ್ಲಿಲ್ಲ. 2-3 ತಿಂಗಳು ಸಂಬಳ ನಿಂತಿತ್ತು ಸುಮಾರು ಶಿಕ್ಷಕರಿಗೆ, ಮುಖ್ಯ ಶಿಕ್ಷಕರಿಗೆ, ಸಹ ಶಿಕ್ಷಕರಿಗೆ. ಆ ವಿಚಾರದಲ್ಲಿ ತುಂಬಾ ತೊಂದರೆ ಆದಂತ ಸಂದರ್ಭದಲ್ಲಿ ನಾವೇ ಕೂತು ಕರೆ ಮಾಡಿ ನಮ್ಗೆ ಈ ತರ ತೊಂದರೆ ಆಗಿದೆ,
ಈಗ ನಮ್ಮ ಶಿಕ್ಷಕರಿಗೆ ಯಾವುದೇ ಬೇರೆ ಸೌಕರ್ಯಗಳಿಲ್ಲ, ನಾವು ಸಂಬಳ ನಂಬಿ ಜೀವನ ಮಾಡ್ತಕ್ಕಂಥವ್ರು. ಲೋಕ ಸಂಘದ ಜಿಲ್ಲಾಧ್ಯಕ್ಷ ಇದ್ರಿ, ರಾಜ್ಯಾಧ್ಯಕ್ಷರು ಚೆನ್ನಾಗಿದ್ದೀರಿ, ಅವ್ರ ಜೊತೆ ಮಾತಾಡಿ ಆಯುಕ್ತರು ಮಾತಾಡಿ ಈ ನಮ್ಮ ಶಿಕ್ಷಣ ಇಲಾಖೆ ಮುಖ್ಯ ಅಧಿಕಾರಿಗಳಿಗೂ ಮಾತಾಡಿ ದಯಮಾಡಿ ನಮಗೆ ವೇತನ ಆಗೋದಕ್ಕೆ ಸಹಾಯ ಮಾಡಿ ಅಂತ ಇದು ಮಾಡಿದ್ರೆ ಒಂದು ದಿನನೂ ಅವರು ನಮ್ಗೆ ಸ್ಪಂದಿಸಲಿಲ್ಲ, ಆ ವಿಚಾರದಲ್ಲಿ ಸಹಕಾರ ಕೊಡಲಿಲ್ಲ. ಯಾವುದೇ ಶಿಕ್ಷಕರ ನೌಕರರ ಕುಂದುಕೊರತೆಗಳಿಗೆ ನಾವು ಮನವಿ ಮಾಡಿದಂತ ಸಂದರ್ಭದಲ್ಲೂ ಒಬ್ಬ ಅಧಿಕಾರಿಯನ್ನು ಭೇಟಿ ಮಾಡಲಿಲ್ಲ, ನಮ್ಗೆ ಕುಂದುಕೊರತೆಗೆ ಸ್ಪಂದಿಸಲಿಲ್ಲ, ಸಹಕಾರ ಕೊಡಲಿಲ್ಲ. ಇದರಲ್ಲಿ ನೇರವಾಗಿ ಎಲ್ಲ ನಮ್ಮ ರೂಲ್ಸ್ ಎಲ್ಲ ಪದಾಧಿಕಾರಿಗಳು ಬೇಸರ ಇದೆ. ಅದು ಮಾತೃ ಸಂಘ ಸರ್, ನಾವು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ನಮ್ಮ ಎಲ್ಲ ಒಂದು ಸಂಘಗಳ ಪ್ರಯತ್ನ ವಿಫಲ ಆದಾಗ ನಮ್ಗೆ ನೆರವಿಗೆ ಬರಬೇಕಾಗಿರೋದು ಅವರೇನೆ ಮಾತೃ ಸಂಘ. ಅದರ ಅಡಿಯಲ್ಲಿ ನಾವು ಕೆಲಸ ಮಾಡೋದು. ಸರ್ಕಾರದಲ್ಲಿ ಇವತ್ತು ಯಾವುದೇ ಒಂದು ಉನ್ನತ ಆದೇಶಗಳಾಗಬೇಕಾದ್ರೆ ನೌಕರ ಸಂಘದ ಸಹಕಾರ ಬೇಕೇ ಬೇಕು. ಹಂಗಾಗಿ ನಾವು ಅನಿವಾರ್ಯ ಸಂದರ್ಭದಲ್ಲಿ ಎಲ್ಲ ಸಣ್ಣ ಪುಟ್ಟ ವಿಚಾರಗಳಿಗೆ ನಾವು ಸರ್ಕಾರ ಕೋರಿ ವೈಯಕ್ತಿಕವಾಗಿ ನಮ್ಗೆ ಯಾವುದೇ ದ್ವೇಷ ಇಲ್ಲ, ವೈಯಕ್ತಿಕವಾಗಿ ಅವರು ವ್ಯಕ್ತಿಗತವಾಗಿ ಗೌರವ ಇದೆ. ಆದ್ರೆ ನೌಕರರ ಜಿಲ್ಲಾಧ್ಯಕ್ಷರಾಗಿ ನೌಕರರ ಹಿತಾಸಕ್ತಿಯನ್ನ ಕಾಪಾಡೋದ್ರಲ್ಲಿ ಅವರು ವಿಫಲರಾಗಿದ್ದಾರೆ. ಸಂಘಟನೆ ಬಲಗೊಳ್ಳುತ್ತಿಲ್ಲ, ಎಲ್ಲ ವೃಂದ ಸಂಘಗಳ ಪದಾಧಿಕಾರಿಗಳನ್ನು ವಿಶ್ವಾಸ ಪಡೆದಿಲ್ಲ, ಚುನಾಯಿತ ಪ್ರತಿನಿಧಿಗಳನ್ನು ವಿಶ್ವಾಸ ಪಡೆದಿಲ್ಲ. ಹೀಗಾಗಿ ನಮ್ಮ ನೌಕರ ಸಂಘ ಒಂದು ಕಾಲದಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ಎಲ್ಲ ಮಂಜುನಾಥ ಸರ್ ಮತ್ತು ನಮ್ಮ ಮಂಜುನಾ ಅವರು ಇದ್ದಂತ ಸಂದರ್ಭದಲ್ಲಿ ರಾಜ್ಯ ಮಟ್ಟದಲ್ಲಿ ಮೊದಲ ಸ್ಥಾನದಲ್ಲಿ ಇದ್ದಂತ ಸಂಘಟನೆ ನಮ್ಮ ಕೋಲಾರ ಜಿಲ್ಲಾ ಸಂಘಟನೆ. ಹಾಗಾಗಿ ಎಲ್ರಿಗೂ ಈ ವಿಚಾರದಲ್ಲಿ ತುಂಬಾ ಬೇಸರ ಇದೆ. ಹಾಗಾಗಿ ಬದಲಾವಣೆ ಆಗಬೇಕು. ಹೊಸದಾಗಿ ಚುನಾಯಿತ ಪ್ರತಿನಿಧಿಗಳು ಯುವಕರು ಬಂದಿದ್ದಾರೆ, ಆ ಈ ದಿಶೆಯಲ್ಲಿ ಅವರು ಎಲ್ಲರನ್ನ ವಿಶ್ವಾಸ ಪಡೆದು ಒಂದು ಒಳ್ಳೆ ರೀತಿಯ ಸಂಘಟನೆಯನ್ನು ಬಲಗೊಳಿಸಿ ನಮ್ಮ ನೌಕರ ಭವನ ನಿರ್ಮಾಣ ಮಾಡೋದಿರ್ಬೋದು, ಗುರುಭವನ ನಿರ್ಮಾಣ ಮಾಡೋದಿರ್ಬೋದು, ಅಥವಾ ಶಿಕ್ಷಕರ ನೌಕರರ ಕುಂದುಕೊರತೆಗಳಿಗೆ ಸ್ಪಂದಿಸೋದ್ರಿರ್ಬೋದು, ನಮ್ಗೆ ವಿಶ್ವಾಸ ಇದೆ. ಉತ್ತಮ ರೀತಿಯಲ್ಲಿ ಅವರು ಸಂಘಟನೆ ಮಾಡಿ ಬಲಗೊಳಿಸ್ತಾರೆ, ಕೆಲಸ ಮಾಡ್ತಾರೆ ಅನ್ನತಕ್ಕಂಥ ಒಂದು ವಿಶ್ವಾಸ ಇದೆ. ಹಾಗಾಗಿ ನಾವು ಅದೇ ತಂಡಕ್ಕೆ ನಾವೆಲ್ಲರೂ ಗಮನ ಕೊಡ್ತೇವೆ. ಅವರೇಶ್ ಬಾಬು ಅವರಿನಲ್ಲಿ ಒಂದೆರಡು ಒಳ್ಳೆ ಕೆಲಸ ನೆನಪಿರೋದಾದರು ಒಳ್ಳೆ ಕೆಲಸ ಸರ್ ನಮಗೆ ನೆನಪಿರ್ತಕ್ಕಂಥದ್ದು ಕ್ರೀಡಾಕೂಟ ಮಾಡ್ತಾ ಇದ್ರು ವರ್ಷಕ್ಕೊಂದ್ಸಲ. ಒಂದು ಕ್ರೀಡಾಕೂಟ ಪ್ರತಿ ಯಾರೇ ಅಧಿಕಾರದಲ್ಲಿ ಇದ್ರು ಮಾಡ್ತಾರೆ, ಎರಡನೇದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಮ್ಮ ಸರ್ಕಾರಿ ನೌಕರರ ಸಂಘದ ಮಕ್ಕಳಿಗೆ ಪದಾಧಿಕಾರಿಗಳು ನಮ್ಮ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ರಾಜ್ಯಾಧ್ಯಕ್ಷರನ್ನ ಕರೆಸಿ ಅಭಿನಂದನೆ ಮಾಡಿ ಕಾರ್ಯಕ್ರಮ ಮಾಡಿದ್ರೆ ಎರಡು ಕಾರ್ಯಕ್ರಮ ಮಾಡಿ ಅವರು ಕೆಟ್ಟ ಕೆಲಸ ಅವರ ನಾಲ್ಕು ವರ್ಷ ಕೆಟ್ಟ ಕೆಲಸ ಆರು ತಾಲೂಕಲ್ಲಿ ಸರ್ಕಾರಿ ನೌಕರಿ ಹೊಡೆದಿದ್ದಾರೆ ಈಗ ಬೇರೆ ತಾಲೂಕಿನಲ್ಲಿ ಮಹಿಳಾ ನೌಕರರಿಗೆ ತೊಂದರೆ ಆದಂತ ಸಂದರ್ಭದಲ್ಲಿ ಬೇರೆ ನೌಕರರಿಗೆ ಬೇರೆ ರೀತಿಯ ತೊಂದರೆ ಆದಂತ ಸಂದರ್ಭದಲ್ಲಿ ಒಂದು ದಿನ ಅವರು ನೌಕರ ಪರವಾಗಿ ಬಂದಿಲ್ಲ, ಒಂದು ಹೋರಾಟವನ್ನು ಮಾಡಿಲ್ಲ ಮಾಡಿಲ್ಲ ಸರ್. ಖಂಡಿತ ಮಾಲೂರು ತಾಲೂಕದೇ ಉದಾಹರಣೆ ನಮ್ಮ ಗಮನಕ್ಕೆ ಇದೆ. ನಾವು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ, ಆ ಮಹಿಳಾ ನೌಕರರಿಗೆ ತೊಂದರೆ ಆದಾಗ ನೆರವಕ್ಕೆ ಬರಲಿಲ್ಲ, ಅವ್ರಿಗೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸಂಘಟನೆಗಳಿರ್ಬೋದು ವೈಯಕ್ತಿಕವಾಗಿರ್ಬೋದು ಕಿರುಕುಳಗಳನ್ನ ಕೊಟ್ಟು ಅವರು ತುಂಬಾ ಹಿಂಸೆಯನ್ನು ಅನುಭವಿಸಿದ್ರು, ಅಂತ ಸಂದರ್ಭದಲ್ಲಿ ನೆರವಕ್ಕೆ ಬರಲಿಲ್ಲ. ಇಲ್ಲ ಸರ್ ಕೊಟ್ಟಿಲ್ಲ ಸರ್, ನೌಕರ ಸಂಘದ ಪರವಾಗಿ ಖಂಡನೆ ಮಾಡಿ ಒಂದು ಪ್ರತಿಭಟನೆ ಮಾಡಿಲ್ಲ, ಒಂದು ಮನವಿನೂ ಕೊಟ್ಟಿಲ್ಲ, ಅವ್ರನ್ನ ಸೌಜನ್ಯಕ್ಕೂ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಅವತ್ತು ಸಾಂತ್ವನ ಹೇಳಿ ಸಹಕಾರ ಕೊಟ್ಟಿಲ್ಲ ಸರ್.